ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲ್ಲೂಕು ಪಂಚಾಯತ್ ಚುನಾವಣೆಗಳ ಹಿನ್ನೆಲೆ ಪಕ್ಷ ಸಂಘಟನೆ ಕುರಿತು ಚರ್ಚಿಸಲು ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಅವರಿಂದು ಕೊಳ್ಳೇಗಾಲಕ್ಕೆ ಭೇಟಿ ನೀಡಿದರು. ನಗರದ ಲೋಕೋಪಯೋಗಿ ವಸತಿ ಗೃಹದಲ್ಲಿ ತಾಲ್ಲೂಕಿನ ಬಿಎಸ್ಪಿ ಮುಖಂಡರೊಂದಿಗೆ ಸಭೆ ನಡೆಸಿ ಹಲವು ಸಲಹೆ ಸೂಚನೆಗಳನ್ನು ಅವರು ನೀಡಿದರು. ಇನ್ನು ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷ್ಣಮೂರ್ತಿ ಅವರು ರೈತ ನಾಯಕ ರಾಕೇಶ್ ಟಿಕಾಯತ್ ವಿರುದ್ಧ ಪ್ರಕರಣ ದಾಖಲಿಸಿರುವುದನ್ನು ಬಿಎಸ್ಪಿ ಖಂಡಿಸುತ್ತದೆ ಎಂದರು. ಟಿಕಾಯತ್ ಅವರು ಓರ್ವ ರೈತ ಮುಖಂಡರಾಗಿದ್ದು ಸಹಜವಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಆದರೆ ರೈತ ವಿರೋಧಿ ಸರ್ಕಾರ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದೆ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಹುನ್ನಾರ ಅಂತ ಕೃಷ್ಣಮೂರ್ತಿ ಅವರು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಬಿಎಸ್ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರಕಲವಾಡಿ ನಾಗೇಂದ್ರ, ಜಿಲ್ಲಾಧ್ಯಕ್ಷ ನಾಗಯ್ಯ, ಜಿಲ್ಲಾ ಸಂಯೋಜಕ ಕೃಷ್ಣಯ್ಯ, ನಗರಸಭಾ ಸದಸ್ಯೆ ಜಯಮರಿ ಸೇರಿದಂತೆ ತಾಲೂಕು ಘಟಕದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ರಾಕೇಶ್ ಟಿಕಾಯತ್ ಅವರು ಶಿವಮೊಗ್ಗ ಮತ್ತು ಬೆಂಗಳೂರಿಗೆ ರೈತ ಸಮಾವೇಶಕ್ಕೆ ಬಂದಿದ್ದರು. ಈ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಅವರ ವಿರುದ್ಧ FIR ದಾಖಲಾಗಿದೆ. ಇದನ್ನು ಬಹುಜನ ಸಮಾಜ ಪಾರ್ಟಿ ಖಂಡಿಸುತ್ತೆ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ರೈತ ವಿರೋಧಿ ಮಸೂದೆಗಳನ್ನು ಜಾರಿ ಮಾಡಿವೆ, ಇದರ ವಿರುದ್ಧ ದೇಶಾದ್ಯಂತ ಹೋರಾಟ ನಡೀತಾ ಇದೆ. ಅದರಲ್ಲೂ ದೆಹಲಿಯ ಸುತ್ತಮುತ್ತ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದ ರೈತರು ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಆ ಹೋರಾಟಕ್ಕೆ ಪೂರಕವಾಗಿ ಕರ್ನಾಟಕದಲ್ಲೂ ಕೂಡ ರೈತರ ಬೆಂಬಲವನ್ನು ಕೋರಲಿಕ್ಕೆ ಅವರು ಬಂದಿದ್ದರು. ಇಂಥ ಸಂದರ್ಭದಲ್ಲಿ ಈ ಸರ್ಕಾರದ ಸುಧಾಂಕಾರದ ಏನು ನೀತಿ ಇದೆ, ಹಠಮಾರಿ ಧೋರಣೆ ಇದೆ, ಇದರ ವಿರುದ್ಧ ದೆಹಲಿ ಮಾದರಿನಲ್ಲಿ ನೀವು ಹೋರಾಟವನ್ನು ಮಾಡಬೇಕು. ಆ ಹೋರಾಟದಲ್ಲಿ ಸಾವಿರಾರು ಜನ ಟ್ಯಾಕ್ಟರ್ಗಳನ್ನ ನೀವು ಬಳಸಬೇಕು. ಬೆಂಗಳೂರಿಗೆ ಮುತ್ತಿಗೆ ಹಾಕಬೇಕು ಅಂಥೇಳಿ ಸಹಜವಾಗಿ ಒಬ್ಬ ರೈತ ಮುಖಂಡನಾಗಿ ರೈತರಿಗೆ ಕರೆ ಕೊಟ್ಟಿದ್ದಾರೆ. ಆದರೆ ರೈತ ವಿರೋಧಿ ಯಡಿಯೂರಪ್ಪನವರ ಸರ್ಕಾರ ಮತ್ತು ನರೇಂದ್ರ ಮೋದಿ ಸರ್ಕಾರ ಆ ರೈತರ ವಿರುದ್ಧ ಏನು ರಾಕೇಶ್ ಟಿಕಾಯತ್ ವಿರುದ್ಧ ಸುಮೋಟೋ ಕೇಸನ್ನು ಒಬ್ಬ PSI ಮುಖಾಂತರ ದಾಖಲು ಮಾಡಿದೆ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಹುನ್ನಾರ. ಈ ಹೋರಾಟ ಮಾಡ್ತಾ ಇರೋ ರೈತರೇನಿದ್ದಾರೆ, ಭಾರತದ ಸಮಸ್ತ ರೈತರ ಪರವಾಗಿ ಬಹುಜನ ಸಮಾಜ ಪಾರ್ಟಿ ನಿಲ್ಲುತ್ತೆ. ಈ ಸರ್ಕಾರಕ್ಕೆ ನಿಜವಾಗಲೂ ರೈತಪರ ಕಾಳಜಿ ಇದ್ದರೆ, ಕನಿಷ್ಠ ಮಾನವೀಯತೆ ಇದ್ದರೆ ರಾಕೇಶ್ ಟಿಕಾಯತ್ ಮೇಲೆ ದಾಖಲು ಮಾಡಿರ್ತಕ್ಕಂಥ ದೂರನ್ನು ವಾಪಸ್ ತಗೊಂಡಿದ್ದೆ. ಮತ್ತು ಆ ದೂರನ್ನ ದಾಖಲಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ, ಇಲ್ಲ ರಾಕೇಶ್ ಟಿಕಾಯತ್ ಜನರನ್ನ ರೈತರನ್ನ ಉದ್ರೇಕಗೊಳಿಸ್ತಕ್ಕಂಥ ಮಾತಾಡಿದ್ದಾರೆ, ಹಂಗಾಗಿ ಅವ್ರ ಮೇಲೆ ದೂರು ದಾಖಲು ಮಾಡಿರ್ತಕ್ಕಂಥದ್ದು ಅನಿವಾರ್ಯವಾದಂಥ ಕ್ರಮ ಅಂತ ಹೇಳಿದ್ರೆ, ಇದೇ BJPಯ ಅನಂತಕುಮಾರ್ ಹೆಗಡೆ, CT ರವಿ, ಶೋಭಾ ಕರಂದ್ಲಾಜೆ ಕಟೀಲ್, ಸೊ ರೇಣುಕಾಚಾರ್ಯ, ಬಸವರಾಜ್ ಪಾಟೀಲ್ ಯತ್ನಾಳ್, ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಹಿಂದೂ ಹೆಸರಿನಲ್ಲಿ ಮುಸಲ್ಮಾನರ ವಿರುದ್ಧ ಜನರನ್ನು ಉದ್ರೇಕಗೊಳಿಸ್ತಕ್ಕಂಥ ಅನೇಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಗಳ ಆಧಾರದ ಮೇಲೆ ಇವರೆಲ್ಲರ ಮೇಲೂ ದೂರು ದಾಖಲಾಗಬೇಕು. ಬರಬೇಕು, ಬೆಂಜಿ ಬರಬೇಕು ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಬೇಕು.